ಕನ್ನಡ ರಾಜ್ಯೋತ್ಸವ ದಿನವಾದ ಇಂದು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ವಿಧಾನಸೌಧದ ಮುಂಭಾಗದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೂ ಮುನ್ನ ಮಾತನಾಡಿರುವ ಸುಧಾಮೂರ್ತಿ, ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾನೇ ಸಂತೋಷ ಆಗುತ್ತಿದೆ. ಇಂತಹ ಪ್ರಶಸ್ತಿಯನ್ನು ಎಲ್ಲರಿಗೂ ಕೊಡುವಂಥದ್ದಲ್ಲ, ಯೋಗ್ಯರಿಗೆ ಮಾತ್ರ ಕೊಡುವಂಥದ್ದು. ಕರ್ನಾಟಕ ಘನ ಸರ್ಕಾರ ಯೋಗ್ಯರ ಬಗ್ಗೆ ತಿಳಿದು ಈ ಪ್ರಶಸ್ತಿಯನ್ನು ಕೊಡುತ್ತದೆ ಎಂದರು. ಅಂತಕನ ದೂತರಿಗೆ ಕಿಂಚಿತ್ತೂ ದಯೆ ಇಲ್ಲ ಎಂದು ನಾನು ಹೇಳ್ತೇನೆ. ಒಳ್ಳೆಯ ಕರಿಯರ್ ಇದ್ದ ಹುಡುಗನನ್ನು ಬೇಗ ಮೇಲಕ್ಕೆ ಕರೆದುಕೊಂಡು ಹೋಗಿರೋದು ಬೇಜಾರದ ವಿಚಾರ. ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಕನ್ನಡ ನಾಡಿಗೆ ಸಿನಿಮಾ ರಂಗಕ್ಕೆ ನೀಡಿದ ಕೊಡುಗೆಗಳನ್ನು ನೆನಪಿಸಿಕೊಂಡರೆ ಹೆಮ್ಮೆ ಎನಿಸುತ್ತದೆ. ಯುವಕರಿಗೆ ರೋಲ್ ಮಾಡೆಲ್ ಆಗಿದ್ದ ಅವರ ಬಗ್ಗೆ ಹೆಮ್ಮೆ ಇದೆ ಎಂದರು. ಅವರನ್ನು ನಾನು ಮಾಸ್ಟರ್ ಲೋಹಿತ್ ಎಂದೇ ಗುರುತಿಸುತ್ತಿದ್ದೆ. ಅಪ್ಪು ಅವರನ್ನು ಬಾಲನಟನಾಗಿದ್ದಾಗಿನಿಂದಲೂ ಪರಿಚಯ. ಅವರು ಎಲ್ಲರಿಗೂ ಸಹೃದಯಿಯಾಗಿದ್ದರು. ತಮ್ಮೆಲ್ಲರಿಗೂ ರಾಜ್ಯೋತ್ಸವ ದಿನದ ಶುಭಾಶಯಗಳು ಎಂದರು.